ಮಾತಾಡ್ತಾ ಇದ್ರಲ್ಲ ಬ್ರೋ, ನಮ್ಮ ಬಗ್ಗೆ ಯೋಚನೆ ಮಾಡ್ಕೊಂಡು ಮಾತಾಡ್ತಾ ಇದ್ರೆ ಅದು ಅಫೆಕ್ಟ್, ಅದೇ ಪಾಸಿಟಿವ್ ಅಲ್ವ. ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬರ್ತೀವಿ, ಏನೋ ಗೊತ್ತಿಲ್ಲ, ಒಟ್ಟಲ್ಲಿ ಮ್ಯಾಟ್ರ್ ಇದು ಬೇಕು, ಅದನ್ನ ಹೆಂಗೆ ಮೀಟರ್ ಮೇಲೆ ಕೂರಿಸ್ತೀರಾ ನೋಡಿ ಅಂತ ಹೇಳಿ. ನಾವು ಏನು ರೀಸನ್ಸ್ ಬೇಕಾದರೂ ಕೊಡ್ಬೋದು ಸ್ಕ್ರಿಪ್ಟ್ ಲೆವೆಲಲ್ಲಿ ಇದ್ದಾಗ, ಬಟ್ ಥಿಯೇಟ್ರಿಗೆ ಹೋದಾಗ ಅದನ್ನು ಕೊಡೋಕ್ಕಾಗಲ್ಲ. ನಮ್ಮ ಸೀನಿಯರ್ ಆ್ಯಕ್ಟರ್ಸ್ದು ಎಷ್ಟೊಂದು ಜನದ ಹಿಂಗಾಗಿದೆ. ಆ ಎಕ್ಸಾಂಪಲ್ಸ್ನೆಲ್ಲ ತೊಗೊಂಡಾಗ ಏ ಓಕೆ ಬಿಡು ಗುರು, ಏನು ಅವ್ರಿಗಿಂತನ ಅಂತ ಅನ್ಸುತ್ತೆ. ರೆಡಿನ ರೆಕಾರ್ಡ ಅಲ್ಲ ಬ್ರೋ, ಬಾಸ್ ಪಕ್ಕದಲ್ಲಿ ಕೂತಿದ್ರು ದುಬ ಬಾಸ್. ಆ ನಿಜವಾಗ್ಲೂ ಕ್ವಶನ್ ಎಲ್ಲ ಕರೆಕ್ಟ್ ಆಗಿ ಕೇಳ್ತೀರಾ? ಹೇಯ್, ಡೋಂಟ್ ಟೀಚ್ ದ ಫಾದರ್. ಏಯ್ ಏಯ್, ಡೋಂಟ್ ಟೀಚ್ ಫಾದರ್ ಹೌ ಟು. ಬ್ರದರ್ ಇಲ್ಲೇ ಇದ್ದಾರೆ. ಹಾಯ್ ಹಾಯ್, ಹಲೋ, ಗುಡ್ ಬ್ರೋ. ಸೊ ಲಾಸ್ಟ್ ಡೈಲಾಗ್ ನೀವ್ ಹೇಳಿದ್ರೆ ಚಂದ, ಏನೋ ಸ್ವಲ್ಪ ಹೇಳಿದ್ನೆಲ್ಲ ಫ್ಲೋ ಅಲ್ಲಿ ಹಂಗೆ ಬಂದ್ಬಿಟ್ಟು. ಡೋಂಟ್ ಟೀಚ್ ಫಾದರ್ ಹೌ ಟು ಫಾ. ಏನ್ ಫಾ? ವೈ ಡೋಂಟ್ ಯು ಥಿಂಕ್ ದಟ್ ಇಸ್ ಫೈಟ್? ಅದೇ ಫೈಟ್ ಅಂತ ಬಂದೆ. ನೀವು ಮುಂದೆ ಇದ್ರಲ್ಲ ನನಗೆ ಫೈಟ್ ಅಂತ ಹೇಳಕ್ಕೆ ಏನ್ ಹೇಳೋದು? ಆಕ್ಷನ್ ಪ್ರಿನ್ಸ್ ಇದ್ದಾಗ ಫೈಟ್ ಅಂತ ನಾನು ಹೆಂಗ್ ಯೂಸ್ ಮಾಡ್ಲಿ? ಅಂಡ್ ಎಸ್ ವೆಲ್ಕಮ್. ಸೊ ನನ್ನ ಕೆಲಸ ನಾನು ಮಾಡ್ಲೇಬೇಕು, ಫಸ್ಟ್ ವೆಲ್ಕಮ್ ಮಾಡ್ಬಿಡ್ತೀನಿ ನಮ್ಮ ಪ್ರೇಕ್ಷಕರಿಗೆ. ನಮಸ್ತೆ, ನೀವು ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ, ನಾನು ಯಶ್ವಂತ್. ಸೊ ತುಂಬಾ ಕುತೂಹಲದಿಂದ ಕಾತರದಿಂದ ಕಾದಿದ್ದು ಸಿನಿಮಾ ಯಾವುದು ಅಂತ ಅಂದ್ರೆ ಮಾರ್ಟಿನ್. ಮಾರ್ಟಿನ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ, ಯಾವಾಗ ರಿಲೀಸ್ ಆಗುತ್ತೆ ಅಂತ ಪ್ರತಿಯೊಬ್ರು ಕೇಳಿದ್ದೆ ಕೇಳಿದ್ದು, ಪ್ರತಿಯೊಬ್ರು ಕಮೆಂಟ್ ಮಾಡಿದ್ದೆ ಮಾಡಿದ್ದು, ಅಂತೂ ಇಂತೂ ಫೈನಲಿ ಡೇಟ್ ಕೂಡ ಫಿಕ್ಸ್ ಆಗೋಯ್ತು. ಸೊ ಡೇಟ್ ಫಿಕ್ಸ್ ಆದ್ಮೇಲೆ ನನ್ನ ಕೆಲಸ ಏನು? ಸೊ ಸೀದಾ ಹೋಗ್ಬೇಕು ನಾನು, ಆಕ್ಷನ್ ಪ್ರಿನ್ಸ್ನ ಮಾತಾಡಿಸ್ಬೇಕು. ಸೊ ಹಂಗಾಗಿ ಆಕ್ಷನ್ ಪ್ರಿನ್ಸ್ನ ಸದ್ಯಕ್ಕೆ ನನಗೆ ಕರ್ಕೊಂಬಂದಿದ್ದೀನಿ, ವೆಲ್ಕಮ್ ಮಾಡೇ ಬಿಡ್ತೀನಿ, ಲೇಟ್ ಮಾಡೋದೇ ಇಲ್ಲ. ಸರ್ ನಮಸ್ತೆ, ಹೇಗಿದ್ದೀರಾ? ಗುಡ್ ಬ್ರೋ, ಸೂಪರ್ ಆಗಿದ್ದೀನಿ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಎಸ್ ಸರ್, ಮಾರ್ಟಿನ್ ಸಿನಿಮಾ ನಾನು ಅವಾಗಲೇ ಹೇಳ್ದಂಗೆ ಕಾತರದಿಂದ ಕಾಯ್ತಾ ಇದ್ವಿ. ಸೊ ನಿಮ್ಮ ವಿ ಐ ಪಿಸ್ಗಳು ಹೆಂಗೆ ಕಾಯ್ತಾ ಇದ್ರು, ನಾವು ಕೂಡ ಕಾಯ್ತಾ ಇದ್ವಿ. ಯಾಕೆ ಅಂತಂದರೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಬೇರೆ ಲೆವೆಲಲ್ಲಿ ಮಾತಾಡ್ತಾ ಇದ್ದಾರೆ, ನೆಕ್ಸ್ಟ್ ಲೆವೆಲ್ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟಿದ್ದು ಕೆ ಜಿ ಎಫ್ ಸಿನಿಮಾಯಿಂದ. ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಸದ್ದಾಯಿತು. ಸೊ ನೆಕ್ಸ್ಟ್ ಯಾವುದು ಅಂತ ಅಂದಾಗ ಕಾಂತಾರ ನಮ್ಮ ನೇಟಿವಿಟಿ ಮಾಡಿತು, ಅದಾಗಿ ಪ್ಯಾನ್ ಇಂಡಿಯಾ ಆಯಿತು. ನೆಕ್ಸ್ಟ್ ಸಿನಿಮಾ ಯಾವುದು ಅಂತ ಅಂದಾಗ ಪ್ರತಿಯೊಬ್ಬರು ಕಣ್ಣಿಟ್ಟಿದ್ದೆ ಮಾರ್ಟಿನ್. ಮಾರ್ಟಿನ್ ಯಾವ ರೀತಿಯಾಗಿ ಸಿನಿಮಾ ಸದ್ದು ಮಾಡುತ್ತೆ ಅಂತಿದ್ದಾಗ, ಈಗ ಗ್ಲೋಬಲ್ ಲೆವೆಲ್ ಅಲ್ಲಿ ಸದ್ದು ಮಾಡ್ತಾ ಇರೋ ಸಿನಿಮಾ ಯಾವುದು ಅಂತಂದ್ರೆ ಮಾರ್ಟಿನ್. ಸೊ ಟ್ರೈಲರ್ ನೋಡಿ ಎಲ್ಲರೂ ವಾವ್ ವಾವ್ ಅಂತ ಹೇಳ್ತಾ ಇದಾರೆ. ಸೊ ಫಸ್ಟ್ ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ ಹೆಂಗ್ ಅನಿಸ್ತಾ ಇದೆ? ಇಲ್ಲ, ಕೆಲಸ ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ 100% ಕೊಟ್ಟು ಮಾಡಿದ್ದೀವಿ. ಇನ್ನ ರಿಸಲ್ಟು ಜನಗಳಿಗೆ ಬಿಟ್ಟಿತ್ತು. ಆ್ಯಂಡ್ ಆಲ್ಸೋ ಈ ಸಿನಿಮಾದು ಸ್ಕ್ರೀನ್ ಪ್ಲೇ ನಾವು ನಂಬಿರೋದು ಯುನಿಕ್ ಆಗಿರುತ್ತೆ. ಡಿಫ್ರೆಂಟ್ ಸ್ಕ್ರೀನ್ ಪ್ಲೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಟೈಮ್ ಲೈನ್ನ ಫಾಲೋ ಮಾಡಬೇಕು. ನಿಮಗೆ ಫಸ್ಟ್ ಹಾಫಲ್ಲಿ ಏನು ನಡೆಯುತ್ತೋ ಪ್ರತಿಯೊಂದು ಸೀನು ಸೆಕೆಂಡ್ ಹಾಫಲ್ಲಿ ರಿಫ್ಲೆಕ್ಟ್ ಆಗುತ್ತೆ, ಏನಕ್ಕೆ ಅನ್ನೋದು ಅನ್ಫೋಲ್ಡ್ ಆಗುತ್ತೆ. ದ ಸ್ಕ್ರೀನ್ ಪ್ಲೇ ಮೂವಿ ಬ್ರೋ ಇದು. ನೀವು ಹೇಳ್ದಂಗೆ ಎಕ್ಸ್ಪೆಕ್ಟೇಷನ್ ಯಾ ಇದೆ, ಬಟ್ ಅದನ್ನು ರೀಚ್ ಮಾಡ್ತೀವಿ ಅನ್ನೋ ಒಂದು ನಂಬಿಕೆನೂ ಅಷ್ಟೇ ಇದೆ. ಸೊ ಆ್ಯಂಡ್ ನೀವು ಮುಂಬೈಲಿ ಪ್ರೆಸ್ ಮೀಟ್ ಮಾಡಿದ್ರಿ. ಸೊ ಅರ್ಜುನ್ ಸರ್ಜಾ ಸರ್ ಒಂದು ಮಾತು ಹೇಳ್ತಾ ಇದ್ರು, ನನಗೆ ಇವಾಗಲೂ ಅದು ಈ ಕಣ್ಣಿಗೆ ಕಟ್ಟದಂಗಿದೆ. ನಿಮ್ಮ ವಿ ಐ ಪಿಸ್ಗಳು ನಿಮ್ಮಿಂದ ಭಾಳನೇ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ, ಒಂದು ಸಿನಿಮಾ ಆಗ್ತಿದ್ದಂಗೆ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಅಂತ. ಅವಾಗ ಅವ್ರು ಹೇಳ್ತಾರೆ ಧ್ರುವ ಸರ್ಜಾಗೆ ಕತೆ ಬರಿಬೇಕು ಅಂತಂದ್ರೆ ಹಿಂಗೆ ತಲೆ ಕೆಡಿಸ್ಕೊಳ್ತಾ ಇರ್ತಾರೆ ರೈಟರ್ಸ್ಗಳು, ಏನ್ ಬರಿಬೇಕು ಏನ್ ಬರಿಬೇಕು ನೆಕ್ಸ್ಟ್ ಏನ್ ಕೊಡ್ಬೇಕು ವಿ ಐ ಪಿಸ್ಗಳಿಗೆ ಅಂತ. ಸೊ ಅಂಕಲೇ ಇದಕ್ಕೆ ಕತೆ ಬರ್ತಿದ್ದಾರೆ. ಸೊ ಕತೆ ಬರಿಬೇಕಾದ್ರೆ ಏನೇನೆಲ್ಲ ಡಿಸ್ಕಷನ್ ಏನಾದ್ರೂ ಆಯ್ತಾ, ಇಲ್ಲ ಹಿಂಗೆ ಕತೆ ಸ್ಟಾರ್ಟ್ ಆಗಿದೆ ಹಿಂಗೆ ಅಂತ? ಇಲ್ಲ, ಕತೆ ನಾನು ಉದಯ್ ಮೆಹ್ತಾ ಸರ್ದು ನಂದು ಕಮಿಟ್ಮೆಂಟ್ ಒಂದಿತ್ತು, ಒಂದು ಸಿನಿಮಾ ಮಾಡಬೇಕು ಅನ್ನೋ ಒಂದು ಕಮಿಟ್ಮೆಂಟ್ ಇತ್ತು. ಅದಾದಮೇಲೆ ಸಾಕಷ್ಟು ಕತೆಗಳು ಕೇಳಿದ್ವಿ. ಉದಯ್ ಸರ್ ತುಂಬ ಜನ ರೈಟರ್ಸ್ ಹತ್ರ ಎಲ್ಲ ಕತೆ ಕೇಳಿಸೋರು, ಬಟ್ ಈ ಕತೆ ನಾನು ಕೇಳಿದ್ದೆ. ಒಂದು ಸರಿ ನೀವು ಕೇಳಿ ಸರ್, ಇದೊಂದು ಸರಿ ಕತೆ ಕೇಳಿದ್ದೆ ನಾನು, ನಿಮಗೇನಾದರೂ ಇಷ್ಟ ಆಗುತ್ತಾ ಇಲ್ವೋ ನೋಡಿ ಅಂತ ಹೇಳಿದ್ದೆ. ಅವರೂ ಕೇಳಿದ ತಕ್ಷಣ ಎಕ್ಸೈಟ್ ಆದರು. ಸೊ ಹಂಗೆ ಸ್ಟಾರ್ಟ್ ಆಗಿತ್ತು. ಬಟ್ ಒಂಚೂರು ಸಣ್ಣ ಪುಟ್ಟ ಚೇಂಜಸ್ ಇದ್ದಾಗ ಅದೇ ಇಲ್ಲ ಇದನ್ನು ಹಿಂಗೆ ಮಾಡ್ಬೋದು. ಅಂಕಲ್ ಹೆಂಗೆ ಅಂದರೆ ಈಸ್ ಎಕ್ಸ್ಪೀರಿಯನ್ಸ್ಡ್, 192 ಸಿನಿಮಾ ಮಾಡೋರು, 20 ಫಿಲಮ್ ಪ್ರೊಡ್ಯೂಸರ್ ಡೈರೆಕ್ಟರ್, 20 ಸಿನಿಮಾ ಮಾಡಿದ್ದಾರೆ. ಸೊ ನಾವು ಏನೇ ಚೇಂಜಸ್ ಹೇಳಬೇಕಾದ್ರೂ ಲಾಜಿಕ್ಕಾಗಿ ಹೇಳಿದ್ರೆ ಕೇಳ್ತಾರೆ. ಸ್ವಲ್ಪ ಲಾಜಿಕಲ್ ಇಲ್ಲ ಅಂದರೆ ಇಲ್ಲ, ಸುಮ್ಮನೆ ಏನೋ ಒಂದು ಈ ಥರ ಸೀನ್ ಮಾಡಬೇಕು ಅಂದರೆ ಒಪ್ಪಲ್ಲ. ಸೊ ಒಂಚೂರು ಲಾಜಿಕ್ ಇದ್ರೇ ಒಪ್ಕೊಳ್ಳೋದು. ಸೊ ಆ ಥರದ್ದು ಸ್ವಲ್ಪ ಚೇಂಜಸ್ ಏನಾದರೂ ಇದ್ದಾಗ ಒಂಚೂರು ರಿಕ್ವೆಸ್ಟ್ ಮಾಡ್ತಿದ್ದೆ. ಆಗದೇ ಇಲ್ಲ, ಚೇಂಜ್ ಆಗದೇ ಇಲ್ಲ ಅಂದಾಗ ಫುಲ್ ಸರೆಂಡರ್ ಆಗಿ ಹೋಗ್ತಿದ್ದೆ. ನನಗೇನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಮ್ಯಾಟ್ರ್ ಇದು ಬೇಕು,
ಅದನ್ನ ಹೆಂಗೆ ಮೀಟರ್ ಮೇಲೆ ಕೂರಿಸ್ತೀರಾ ನೋಡಿ ಅಂತ ಹೇಳಿ. ಸೊ ಆ ಥರ ಚೇಂಜಸ್ ಆಗಿರೋದ್ಬಿಟ್ಟು ಅಷ್ಟೇ. ನಾವು ಏನು ರೀಸನ್ಸ್ ಬೇಕಾದರೂ ಕೊಡ್ಬೋದು ಸ್ಕ್ರಿಪ್ಟ್ ಲೆವೆಲಲ್ಲಿ ಇದ್ದಾಗ, ಬಟ್ ಥಿಯೇಟ್ರಿಗೆ ಹೋದಾಗ ಅದನ್ನು ಕೊಡೋಕ್ಕಾಗಲ್ಲ. ಸೊ ಸ್ಕ್ರಿಪ್ಟ್ ಲೆವೆಲಲ್ಲೇ ಕರೆಕ್ಷನ್ಸ್ ನಾ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಈಗ ಅವ್ರ ಕತೆ ಹೇಳಾಯ್ತು, ಸೊ ಪ್ರೊಡ್ಯೂಸರ್ ರೆಡಿ ಇದ್ರು. ಸೊ ಎ ಪಿ ಅರ್ಜುನ್ ಅವ್ರಿಗೆ ಸಿನಿಮಾ ಕೊಡಬೇಕು, ಅವ್ರನ್ನೇ ಕ್ಯಾಪ್ಟನ್ ಮಾಡಬೇಕು ಅಂತ ಅನ್ಸಿದ್ ಯಾಕೆ? ಡೈರೆಕ್ಟರ್ ಬಗ್ಗೆ ಪ್ರೊಡ್ಯೂಸರು ಮತ್ತು ನಾನು ಕೂತ್ಕೊಂಡು ಮಾತಾಡಿದಾಗ ಪ್ರೊಡ್ಯೂಸರೇ ಡಿಸಿಷನ್ ತಗೊಂಡಿತ್ತು, ನಿಮ್ಮದು ಫಸ್ಟ್ ಮೂವಿ ಡೈರೆಕ್ಷನ್ ಮಾಡಿದ್ದಿದ್ದು ಎ ಪಿ ಅರ್ಜುನ್ ಅಲ್ವಾ ಅಂದಿದ ತಕ್ಷಣ ನಮಗೂ ನನಗೂ ಅಲ್ವಾ ಫಸ್ಟ್ ಚಾನ್ಸ್ ಕೊಟ್ಟವರು, ಅವರು ಎಕ್ಸಿಕ್ಯೂಷನ್ ಚೆನ್ನಾಗಿರುತ್ತೆ ಅನ್ನೋ ಒಂದು ನಂಬಿಕೆ ಮೇಲೇ ಅಪ್ರೋಚ್ ಆಗಿದ್ದಿತ್ತು. ಆ್ಯಂಡ್ ಆಲ್ಸೋ ಈಗ ಒಂದು ಕತೆಗೆ ಒಬ್ರಿಗೂ ವಿಷನು ಒಂಥರ ಇರುತ್ತೆ. ಇವಾಗ ಒಂದೂರಲ್ಲಿ ಒಬ್ಬ ರಾಜ ಇದ್ದ ಅಂದರೆ ನಿಮ್ಮ ತಲೆಯಲ್ಲಿ ಯಾವ ಊರು ಅದು ಬೇರೆ ಬರುತ್ತೆ, ನನ್ನ ತಲೆಯಲ್ಲಿ ಬೇರೆ ಬರುತ್ತೆ. ಸೊ ಡೈರೆಕ್ಟ್ರ್ ತಲೆಯಲ್ಲಿ ಕತೆ ಏನೇ ಇದ್ರೂ ಎಕ್ಸಿಕ್ಯೂಷನ್ ಪಾರ್ಟ್ ಬಂದಾಗ ಈ ಎ ಪಿ ಅರ್ಜುನ್ ಅವರು ಗುಡ್ ಅಂತ ಅನಿಸ್ಬಿಟ್ಟು ಅಪ್ರೋಚ್ ಮಾಡಿದ್ದಿತ್ತು. ಅಫ್ಕೋರ್ಸ್ ನಮ್ಮ ಸಿನಿಮಾ ಅಂದಮೇಲೆ ಎಲ್ಲರೂ ಕೂತ್ಕೊಂಡು ಮಾಡಿದ್ದು, ದಟ್ ಇಸ್ ಹೌ ವಿ ಅಪ್ರೋಚ್ಡ್. ಆ್ಯಂಡ್ ಈ ಸಿನಿಮಾ ಬಂದಾಗ ಸ್ಟಾರ್ಟ್ ಆದಾಗ ಕೆಲವೊಂದು ಕಮೆಂಟ್ಗಳು ಪಾಸ್ ಆಗಿದ್ದನ್ನ ನಾನು ಅದನ್ನು ಕೇಳ್ತೀನಿ, ಏನು ಕಮೆಂಟ್ ಪಾಸ್ ಆಯಿತು ಅಂತ. ಈಗ ಡೈರೆಕ್ಟರ್ ಮತ್ತು ನಿಮ್ಮದು ಈಗ ಕಾಂಬಿನೇಷನ್, ಸೆಕೆಂಡ್ ಕಾಂಬಿನೇಷನ್ ಬರುತ್ತೆ. ಸೊ ಒಂದು ಕಡೆ ಏನು ಅಂತಂದರೆ ಧ್ರುವ ಸರ್ಜಾ ಅವರ ಸಿನಿಮಾಗಳು ತುಂಬ ಲೇಟಾಗಿ ಬರ್ತಾ ಇರುತ್ತೆ, ಆಮೇಲೆ ಇನ್ನೊಂದು ಕಡೆ ಎ ಪಿ ಅರ್ಜುನ್ ಅವ್ರ ಸಿನಿಮಾನು ತುಂಬ ಲೇಟಾಗಿ ಬರ್ತಾ ಇರುತ್ತೆ, ಇಬ್ಬರು ಕಾಂಬಿನೇಷನ್ ಬರ್ತಾ ಇರೋದು ಇದು ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ ಹಂಗೆ ಹಿಂಗೆ ಅದು ಇದು ಅಂತ ಒಂದಷ್ಟು ಕಮೆಂಟ್ಸ್ಗಳು ಸ್ಟಾರ್ಟಿಂಗ್ ಬಂದಿದ್ದು ನನ್ನ ಕಿವಿ ಕೇಳ್ಪಟ್ಟೆ. ಸೊ ಆ ಥರ ಕಮೆಂಟ್ ನಿಮಗೇನಾದರೂ ಬಂದಿದೆಯಾ ಅದಕ್ಕೆ ರೆಸ್ಪಾನ್ಸ್? ಎಲ್ಲದರಲ್ಲೂ ಪಾಸಿಟಿವ್ ತಗೊಳ್ಬೇಕಲ್ವ. ಮಾತಾಡ್ತಾ ಇದ್ದಾರೆ, ಮಾತಾಡೋದು ನಿಲ್ಲಿಸಾದ್ಮೇಲೆ ಯೋಚನೆ ಮಾಡಬೇಕು. ಮಾತಾಡ್ತಾ ಇದ್ರಲ್ಲ ಬ್ರೋ ನಮ್ಮ ಬಗ್ಗೆ ಯೋಚನೆ ಮಾಡ್ಕೊಂಡು ಮಾತಾಡ್ತಾ ಇದ್ರೆ ಅದೇ ಪಾಸಿಟಿವ್ ಅಲ್ವಾ? ಅದೇ ಪಾಸಿಟಿವ್ ಅಲ್ವಾ ಬ್ರೋ? ಏನು ಮಾತಾಡ್ಲಿಲ್ಲ ಅಂದ್ರೆ ಅವಾಗ ನಮ್ಗೆ ಯೋಚನೆ ಆಗೋದು, ಅಯ್ಯೋ ಏನು ಮಾತಾಡ್ತಾ ಇಲ್ವಲ್ಲ ಹಿಂಗೆ ಇದು ಅಂತ. ಸೊ ಮಾತಾಡ್ತಾ ಇದ್ರೆ ಲೇಟ್ ಆಗೋದ್ರು ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬರ್ತೀವಿ. ಸೊ ಆಮೇಲೆ ಅದೇ ಈಗ ಸಿನಿಮಾಗಳು ಒಂದಷ್ಟು ಆಗ್ತಾ ಹೋಗ್ತಾ ಬರ್ತಿದ್ದಂಗೆ ಯಾವುದೋ ಒಂದು ಡೇಟ್ ಹೇಳ್ತಾರೆ, ಇಲ್ಲ ಆ ಡೇಟಿಗೆ ಬರ್ತಾ ಇಲ್ಲ. ನಿಮ್ಮ ವಿ ಐ ಪಿಸ್ಗಳು ತುಂಬ ಅಸಮಾಧಾನ ಆಗಿರೋದಿದೆ, ಯಾವಾಗ ಬರ್ತಾರೆ ನಮ್ಮ ಬಾಸು ಅಂತ ಕೇಳಿದ ಕೂಡ ಇದೆ. ಸೊ ಹಂಗೆ ಯಾಕಂದರೆ ನಾವು ಒಂದಷ್ಟು ಕಡೆ ಹೋದಾಗ ಮಾರ್ಟಿನ್ ಯಾವಾಗ ಬರುತ್ತೆ ಅಂತ ನಮಗೂ ಪ್ರಶ್ನೆ ಮಾಡೋ ಸುಮಾರು ಜನ ಇದ್ದಾರೆ. ನಮ್ಮ ಹತ್ರನೂ ಆನ್ಸರ್ ಇಲ್ಲ, ಇನ್ನೇನು ಸ್ವಲ್ಪ ದಿನದಲ್ಲಿ ಈ ಹಬ್ಬಕ್ಕೆ ಬರ್ತಾರೆ, ಈ ಹಬ್ಬಕ್ಕೆ ಬರ್ತಾರೆ ಅಂತ ನಾವು ಅದನ್ನೇ ಹೇಳ್ತಾ ಇದ್ವಿ. ಬಟ್ ಆ ಥರ ಇದ್ದಾಗ ಆದಂಥ ಒಂದಷ್ಟು ಸಣ್ಣ ಪುಟ್ಟ ಗೊಂದಲಗಳು ಅದೆಲ್ಲ ಈಗ ಟೆಕ್ನಿಕಲ್ ಟೀಮ್ ಏನೇ ಗೊಂದಲ ಮಾಡಿಕೊಂಡ್ರು ನಿಮ್ಮ ಮೇಲೆ ಏನಾದರೂ ಇಂಪ್ಯಾಕ್ಟ್ ಆಗುತ್ತಾ ಅಂತ? ಅಫ್ಕೋರ್ಸ್ ಅಣ್ಣ. ಈಗ ಸಿ ಜಿಯಿಂದ ಲೇಟ್ ಆಯಿತು, ಸಿ ಜಿ ಅವನು ಏನಾಯಿತು ಅನ್ನೋದು ನಿಮ್ಗೆಲ್ರಿಗೂ ಗೊತ್ತು. ಅದು ಲೇಟಾಗಿ ಅವರು ಅಪ್ಸ್ಕೊಂಡಾದಮೇಲೆ ಒಂದು 6 ಮಂತ್ಸ್ 7 ಮಂತ್ಸ್ ಲೇಟ್ ಆಯಿತು. ನಾನು ಇದೇ ಇಷ್ಟೇ ಸ್ಪೋರ್ಟಿವಾಗಿ ಇದ್ದೀನಿ ಅನ್ನೋದಕ್ಕೆ ನಮ್ಮ ಟೀಮಿಂದನೇ, ಯಾಕೆಂದರೆ ಯಾರೂ ಎಲ್ಲೂ ಕುಗ್ಲಿಲ್ಲ. ಬಟ್ ನನಗೇನು ಅನ್ಸುತ್ತೆ ಅಂದರೆ ಡಿಸೆಂಬರ್ಗೇ ರಿಲೀಸ್ ಆಗಬೇಕಾಗಿದೆ ಸಿನಿಮಾ, ಇಷ್ಟು ಲೇಟ್ ಆಯ್ತಲ್ಲ, ನಾನು ಅನೌನ್ಸ್ ಎಲ್ಲ ಮಾಡಿದ್ನಲ್ಲ ಅನ್ನೋದು ಬೇಜಾರಾಗುತ್ತೆ. ಬಟ್ ವೆನ್ ಐ ಟೇಕ್ ಎಕ್ಸಾಂಪಲ್ಸ್ ನಮ್ಮ ಸೀನಿಯರ್ ಆ್ಯಕ್ಟರ್ಸ್ದು ಎಷ್ಟೊಂದು ಜನದ ಹಿಂಗಾಗಿದೆ, ಆ ಎಕ್ಸಾಂಪಲ್ಸ್ನೆಲ್ಲ ತೊಗೊಂಡಾಗ ಏ ಓಕೆ ಬಿಡೋಗ್ರು ಏನು ಅವ್ರಿಗಿಂತನಾ ಅಂತ ಅನ್ಸುತ್ತೆ. ಸೊ ನಮಗೆ ನಾವೇ ಧೈರ್ಯ ಹೇಳ್ಕೊಂಡು ನಮಗೆ ನಾವೇ ಒಂದು ಸ್ಟೋರಿ ಮಾಡ್ಕೊಂಡು ನಮಗೆ ನಾವೇ ಒಂಚೂರು ಒಬ್ರಿಗೊಬ್ರು ಧೈರ್ಯ ಹೇಳ್ಕೊಂಡು ಬಂದಿದ್ದೀವಿ. ಈಗ ಫೈನಲಿ October 11 ರಿಲೀಸ್ ಆಗ್ತದೆ. ಆಮೇಲೆ ಅದ್ಧೂರಿ ನಿಮ್ಮ ಬ್ಲಾಕ್ ಬಸ್ಟರ್ ಸಿನಿಮಾ, ಆವಾಗ ನಾವಿನ್ನ ಕಾಲೇಜ್ ಓದ್ತಾ ಇದ್ವಿ, ಸೊ ನಾವೆಲ್ಲ ಬಂಕಾಕ್ ಹೋಗಿ ನೋಡಿದಂಥ ಸಿನಿಮಾ. ಸೊ ಒಂದು ಯೂತ್ ಫುಲ್ ಸಿನಿಮಾ ಅದ್ಧೂರಿ ಅಂತ ಆಗುತ್ತೆ. ಅದ್ಧೂರಿ ಅನ್ನೋ ಬ್ಲಾಕ್ ಬಸ್ಟರ್ ಸಿನಿಮಾ ಕೊಟ್ಟಾಗಲೂ ಸೆಕೆಂಡ್ ಸಿನಿಮಾ ತುಂಬಾ ಲೇಟ್ ಆಗುತ್ತೆ ನಿಮಗೆ, ಯಾಕೆ ಅದನ್ಸುತ್ತೆ? ಈಗಲೂ ಸ್ಟಿಲ್ ಅದೇ ಥರ ಆಗುತ್ತೆ, ಒಂದು ಒಳ್ಳೆ ಬ್ಲಾಕ್ ಬಸ್ಟರ್ ಕೊಟ್ಟಾಗಲೂ ನೆಕ್ಸ್ಟ್ ಸಿನಿಮಾ ಈಸಿಯಾಗಿ ಸಿಕ್ಬಿಡ್ತಾರೆ, ಪ್ರೊಡ್ಯೂಸರ್ ಆರಾಮಾಗಿ ಆಗುತ್ತೆ ಅನ್ನೋದೇ ಇಲ್ಲ? ಇಲ್ಲ ಬ್ರೋ, ದೂರದ ಬೆಟ್ಟ ನುಣ್ಣಗಿರುತ್ತೆ, ಹತ್ರ ಹೋದಾಗಲೂ ಗೊತ್ತಾಗುತ್ತೆ ಎಷ್ಟು ಕಲ್ಲು ಮಣ್ಣು ಎಲ್ಲ ಹೆಂಗಿದೆ ಅಂತ. ಅಂದರೆ ನೋಡೋರಿಗೆ ಇವಾಗ ಬ್ಲಾಕ್ ಬಸ್ಟರ್ ನೀವು ಹೇಳಿದ್ರೆ ಬ್ಲಾಕ್ ಬಸ್ಟರ್ ಆಯಿತು ಇಮ್ಮಿಡಿಯೇಟಾಗಿ ಮಾಡ್ಬೋದಾಗಿತ್ತಲ್ಲ ಅಂತ. ಬಟ್ ಅದಕ್ಕೆ ಆದಂಥ ಸಮಸ್ಯೆಗಳು ಬಂದಾಗ ಯಾರೂ ಹತ್ರ ಬರೋಲ್ಲ. ಓಕೆ ಐ ಬ್ಲಾಕ್ ಬಸ್ಟರ್ ಕೊಟ್ಟವನ್ನೇ ಇವಾಗ ಒಂಚೂರು ಸಾಲ್ವ್ ಮಾಡ್ಬಿಟ್ಟವನು ಮುಂದಕ್ಕೆ ಕರ್ಕೊಂಡು ಹೋಗೋಣ ಅನ್ನೋದು ಯಾರಿಗೂ ಬರೋಲ್ಲ. ಇಮ್ಮಿಡಿಯೇಟಾಗಿ ಹೌದಾ ಹಿಂಗಾಗಿದೆಯಾ ಅಂತ ಎಲ್ಲರಿಗೂ ಒಂಥರ ಮನೋರಂಜನೆ ಥರ ಅದು, ಆ ಸ್ಟೋರಿಗಳನ್ನ ಕೇಳಿಕೊಂಡು ಎಂಟರ್ಟೈನ್ ಮಾಡ್ಕೊತಾರೆ. ನೋಬಡಿ ವಿಲ್ ಕಮ್ ಫಾರ್ವರ್ಡ್ ಟು ಹೆಲ್ಪ್ ಎನಿಬಡಿ, ಅದು ನೀವು ತಿಳ್ಕೊಂಬಿಟ್ರೆ. ನನಗಂತೂ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ಆ ವಿಷಯದಲ್ಲಿ,
ಇವಾಗ ಎಲ್ಲಿ ಏನೇ ಲೇಟ್ ಆದ್ರೂ ಹೆಂಗ್ ಸಾಲ್ವ್ ಮಾಡೋದು ಅನ್ನೋದು ನನ್ ತುಂಬಾ ಅವಾಗ ನಿಮ್ಗೆ ಇನ್ನ ಸ್ಟಾರ್ಟಿಂಗ್ ಟೈಮ್ ಅಲ್ಲ, ಸೊ ಅವಾಗ ಹೆಂಗ್ ಅನಿಸ್ತಾ ಇತ್ತು ಇಂಡಸ್ಟ್ರಿ? ಈಗ ಕೇಳೋದು ಬೇರೆ ನೋಡೋದು ಬೇರೆ, ಸ್ವತಃ ತಾನೇ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಅಂತಂದಾಗ ಅವಾಗ ಹೆಂಗಿತ್ತು ನಿಮ್ಮ ಮನಸ್ಥಿತಿ? ಅದೇ ಒಂದು ನಂಬಿಕೆ ಮೇಲೇನೆ ಹೋಗ್ತಾ ಇದೆ, ಅದು ನಂಬಿಕೆನೇ ಅಲ್ವಾ. ನಮ್ಮ ಏ ಆಗತ್ತೆ ಅಂದ್ರೆ ಇವಾಗ ಯಾರನ್ನ ಪ್ರಾಮಿಸ್ ಮಾಡೋದ್ರೆ ಮಾಡ್ತೀನಿ ಅಂತ ಏ ಮಾಡ್ತಾರೆ, ವರ್ಬಲಿ ಏನು ಹೇಳ್ತಾರೋ ಅದನ್ನೆಲ್ಲ ನಂಬ್ತಾ ಇದ್ವಿ. ಈಗ ಮಾಡ್ತೀನಿ ಇಮ್ಮಿಡಿಯೇಟ್ ಆಗಿ ಅದೇನಿದೆ ಅದು ಪ್ರಾಬ್ಲಮ್ಮ, ಅದು ಇಮ್ಮಿಡಿಯೇಟ್ ಆಗಿ ನಾನು ಇಷ್ಟು ಕೋಟಿ ಕೊಟ್ಟು ನಾನು ಟೇಕ್ ಓವರ್ ಮಾಡ್ತೀನಿ ಬಿಡು, ನೆಕ್ಸ್ಟ್ ಮಂಡೇ ಬಂದ್ಬಿಡು ಅಂತ ಹೇಳಿ ನೆಕ್ಸ್ಟ್ ಮಂಡೇ ಹೋಗಿ ಎಷ್ಟೊಂದು ಜನ ಹತ್ರ ಕಾಯ್ಕೊಂಡಿದ್ದು ಉಂಟು, ಎಷ್ಟೊಂದು ಜನ ಇಗ್ನೋರ್ ಮಾಡಿದ್ದು ಉಂಟು, ಅದೆಲ್ಲ ಸಪ್ರೇಟ್. ಬಟ್ ಅದನ್ನೆಲ್ಲ ನಾನು ಹೇಳ್ಕೊಂಡು ಪಿ ಟಿ ತೋರಿಸ್ಕೊಂಡು ಅದು ನಾನು ಅವಾಗ ಆ ಸಿನಿಮಾಗೆ ಮಾಡಿಲ್ಲ, ಇನ್ನು ಅದ್ರದ್ದು ಹೇಳ್ಕೊಂಡು ಇವಾಗ ಯಾಕೆ ಮಾಡಲಿ ಅಲ್ವಾ. ಅದನ್ನೇ ಹೇಳೋದು, ಅವ್ರವ್ರಿಗೆ ಗೊತ್ತು ಯಾವ ಯಾವ ಸಿಚುಯೇಷನ್ ಅಲ್ಲಿ ಇರ್ತಾರೆ. ಈ ಪ್ರಶ್ನೆ ಕೇಳಿದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಯಾರಾದ್ರೂ ನ್ಯೂ ಕಮರ್ಸ್ಗೆ ಒಂದಷ್ಟು ಕಿವಿ ಮಾತು ಬರಲಿ ಅಂತ, ಈಗ ಒಂದು ಸಿನಿಮಾ ಬಂತು, ಒಂದು ಸಿನಿಮಾ ಹಿಟ್ ಆಯ್ತು ಅಂತ ಅನ್ಕೊಳ್ಳಿ, ಸೆಕೆಂಡ್ ಸಿನಿಮಾ ಇದೇ ತರ ಪ್ರಾಬ್ಲಮ್ ಈಗಲೂ ಫೇಸ್ ಮಾಡುವಂತ ಚಾನ್ಸಸ್ ಇದೆಯಾ, ಇಲ್ಲ ಅವ್ರಿಗೆ ಈಸಿಯಾಗಿ ಪ್ರೊಡ್ಯೂಸರ್ ಸಿಗ್ತಾರಾ? ಈಗ ಒಂದಷ್ಟು ವರ್ಷಗಳ ಹಿಂದೆ ಅವಾಗ ಹಂಗಿತ್ತು, ಈಗ ಹೆಂಗಿದೆ ಸಿಚುಯೇಷನ್ ನೀವು ನೋಡೋ ಪ್ರಕಾರ ಇಂಡಸ್ಟ್ರಿ? ಹಂಗೆ ಇದೆ, ಹಂಗೆ ಏನೇನು ಚೇಂಜಸ್ ಇಲ್ಲ. ಕಷ್ಟ ಇದೆ ಸಿನಿಮಾ ಮುಗಿಸ್ಕೊಂಡು ಆಚೆ ಬರೋದಕ್ಕೆ, ಯಾಕೆಂದ್ರೆ ಅದಕ್ಕೆ ನಾನು ಎಲ್ಲರಿಗೂ ನಾನು ನನ್ನ ಸಿನಿಮಾ ನೋಡಿ ಅಂತ ಹೇಳೋದಕ್ಕಿಂತ ಎಲ್ಲ ನ್ಯೂ ಕಮರ್ಸ್ ಸಿನಿಮಾಗೂ ಎನ್ಕರೇಜ್ಮೆಂಟ್, ಬಿಕಾಸ್ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು. ಎಲ್ಲರೂ ದೂರದಿಂದ ಏನು ಅನ್ಕೊಂತಾರೆ, ಅವನಿಗೇನು ಬ್ಯಾಕ್ಗ್ರೌಂಡ್ ಇದೆ, ಬಾಸ್ ಪ್ರಾಕ್ಟಿಕಲ್ ಆಗಿರಿ ದಯವಿಟ್ಟು, ಎಲ್ಲ ಏನೇನೋ ಲೂಸ್ ಲೂಸ್ ಆಗಿ ಬಾಯಿಗೆ ಒಂದು ಮಾತು ಅಂದ್ಕೊಂಡು ನಂದೊಂದು ತಲೆಗೆ ನನ್ನೊಂದು ಮಾತು ಇರಲಿ ಅಂತ ಮಾತಾಡ್ಕೊಂತಾರೆ. ಅದಲ್ಲ ಆ್ಯಕ್ಚುಲಿ, ನೀವು ಅದನ್ನ ಆ ಪಾತ್ರ ನೀವು ಸ್ವಂತ ನೀವೇ ಹೋಗ್ಬೇಕಾದ್ರೆ ನಿಮಗೆ ಅಡೆತಡೆಗಳಾಗತ್ತಲ್ಲ, ಅವಾಗ ಯಾರೂ ಬರಲ್ಲ, ಬಸ್ ನಿಮಗೆ ನೀವೇ ದಾಟ್ಕೊಂಡು ಹೋಗ್ಬೇಕು. ನನಗಂತೂ ಅಷ್ಟೇ, ಅದಕ್ಕೆ ಟೈಮ್ ಆಗಿದ್ದಿದ್ದು. ಇಫ್ ಇಟ್ ವಾಸ್ ಯಾರು ಹೆಲ್ಪ್ ಮಾಡಿದ್ರೆ ಸ್ಮೂತ್ ಆಗಿ ಎಷ್ಟಾದ್ರೂ ಒಂದು 15-20 ಸಿನಿಮಾ ಮಾಡೋದು. ಆದ್ರೆ ಎಲ್ಲಾ ಸಿನಿಮಾದಲ್ಲೂ ಹಂಗೆ ಆಗುತ್ತೆ ಅಂತ, ಬಿಕಾಸ್ ಈಗ ಕೆಲವೊಂದು ಲೇಟ್ ಆಗ್ತಾ ಇದೆ ಅಂತಂದ್ರೆ, ಈಗ ಕೆಲವ್ರು ದೂರದೇನು ಅಂತಂದ್ರೆ ಗೊತ್ತಿಲ್ಲದೆ ಇರೋರು, ಇಲ್ಲ ಧ್ರುವ ಸರ್ಜಾ ಲೇಟ್ ಮಾಡ್ತಾರೆ, ಇಲ್ಲ ಟೆಕ್ನಿಕಲ್ ಟೀಮ್ ಏನೋ ಲೇಟ್ ಆಗ್ತಾ ಇದೆ, ಏನೇ ಆದ್ರೂ ಧ್ರುವ ಸರ್ಜಾನೇ ಕಾಣೋದು, ಫೇಸ್ ಕಾಣೋದು. ಸೊ ಹಂಗಾಗಿ ಈ ತರ ಆರೋಪಗಳೇನಾದ್ರೂ ಒಂದಷ್ಟು ಮಾಡಿದಾಗ ನಿಮ್ ಕಣ್ಣು ಮುಂದೆ ಬಂದಿದೆಯಾ, ಇಲ್ಲ ಸ್ಟಿಲ್ ಯಾವ ಪ್ರತಿ ಸಿನಿಮಾದಲ್ಲೂ ಅದೇ ಪ್ರಾಬ್ಲಮ್ ಆಗುತ್ತಾ ಅಂತ? ನಾನು ಹೇಳ್ದಂಗೆ ಎಲ್ಲೋ ಒಂದು ಒತ್ಸರಿ ಇಂಟರ್ವ್ಯೂಲ್ ಹೇಳ್ದೆ, ಒಂಚೂರು ಬಿಸಿಲು ಆಯ್ತು ಅಂದ್ರೂ ಸೂರ್ಯನ್ಗೆ ಬೈತಾರೆ ಜನ, ಏ ಅಮ್ಮ ನೋಡ ಎಷ್ಟು ಬಿಸಿಲು ಅಂತಾರೆ, ಮಳೆ ಬಂತು ಅಂದ್ರೆ ಅದಕ್ಕೂ ಬೈತಾರೆ, ಏ ಅಮ್ಮ ಏ ಮೋಡನೇ ಇಲ್ಲ ಅಂತಾರೆ. ಎಲ್ಲದಕ್ಕೂ ಬೈಯೋರು ಇನ್ನ ಯಾರಿಗೆ ಬೈಯಲ್ಲ, ಯಾರು ಯಾರಿಗೆ ಬೈಯಲ್ಲ, ಯಾರನ್ನ ಎಲ್ಲರೂ ಇಷ್ಟಪಡ್ತಾರೆ ನೀವು ಹೇಳ್ರಿ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಯಾ ಹೇಳಿರೋದು ಉಂಟು, ಅದನ್ನು ನಾನು ಕೇಳಿರ್ದೀನಿ, ಬಟ್ ಯಾವತ್ತೂ ವಾದ ಮಾಡಿಲ್ಲ. ನನ್ನ ಸಿನಿಮಾನಿಂದ ನಾನು ಆನ್ಸರ್ಸ್ ಮಾಡಿದ್ದೀನಿ ಎಲ್ರಿಗೂ. ಇದುವರೆಗೂ ನಾನು ಕಷ್ಟಗಳೆಲ್ಲ ಹೇಳ್ಕೊಂಡು ಹಿಂಗೆಲ್ಲ ಆಯಿತು ಅಂತ ಹೇಳ್ಕೊಂಡು ಬಂದು ಯಾವತ್ತೂ ಬಂದು ಸಿನಿಮಾ ನೋಡಿ ಅಂತ ಹೇಳಿಲ್ಲ. ಈ ಸಿನಿಮಾಗೂ ಬಂದು ಅದನ್ನು ಹೇಳ್ತಾ ಇಲ್ಲ, ಕಷ್ಟಪಟ್ಟಿದ್ದೀನಿ ದಯವಿಟ್ಟು ಚೆನ್ನಾಗಿ ಮಾಡಿದ್ದೀವಿ ಸಿನಿಮಾ ಬಂದು ನೋಡಿ ಅಂತಲೇ ಕೇಳ್ತಾ ಇರೋದು. ಆ್ಯಂಡ್ 100% ಫ್ಯಾಕ್ಟ್ ಕೂಡ, ಈ ಸಿನಿಮಾ ನಿಜವಾಗ್ಲೂ 100% ಕೊಟ್ಟು ಮಾಡಿದ್ದೀವಿ. ನಿಮಗೆ ಟೀಸರು ಟ್ರೈಲರ್ ನೋಡಿದಾಗಲೇ ಏನು ಸ್ಕೇಲ್ ಅಂತ ಏನು ಅಂತ ಗೊತ್ತಿರುತ್ತೆ. ಬಟ್ ಇಡೀ ಎಂಟೈರ್ ಸಿನಿಮಾ ಹಾಗೆ ಇರುತ್ತೆ, ಇಟ್ ವಿಲ್ ಬಿ ಎ ಟ್ರೀಟ್. ಆ್ಯಂಡ್ ಈ ಸಿನಿಮಾದಲ್ಲಿ ಇನ್ನೊಂದೇನು ಕೇಳ್ಪಟ್ಟೆ, ಹಿಂದಿನ ಪೊಗ್ರು ಸಿನಿಮಾದಲ್ಲಿ ಫೈಟ್ ಕ್ಲೈಮ್ಯಾಕ್ಸ್ ಫೈಟಲ್ಲೆಲ್ಲ ಸರಿಯಾಗಿರೋರೆ ಬಂದಿದ್ರು ಎಲ್ಲ. ಸೊ ಈ ಸಿನಿಮಾದಲ್ಲಿ ವ್ರೆಸ್ಲಿಂಗಿಂದ ಒಂದಿಬ್ಬರನ್ನ ಕರ್ಕೊಂಬರ್ತಾರೆ ಅನ್ನೋ ಒಂದೆಲ್ಲ ಟಾಕ್ಸ್ಗಳಿತ್ತು, ಇದೆಯಾ ಅದೇ? ರಿವೀಲ್ ಮಾಡಿದ್ವಿಲ್ಲ ಬ್ರೋ ಟೀಸರಲ್ಲಿ, ನೇತನ್ ಜಾನ್ಸ್ ಅಂತ ಅವರು ಟ್ರಾಯ್ ಅನ್ನೋ ಸಿನಿಮಾ ಮಾಡಿದರೆ, ಸಾಕಷ್ಟು ಇಂಗ್ಲೀಷ್ ಮೂವೀಸನ್ನು ಮಾಡಿದ್ದಾರೆ, ಮತ್ತು ನೆಕ್ಸಿಲ್ಲ ಅಂತ ಅವ್ರದ್ದು ಇಡೀ ಪ್ರಪಂಚದಲ್ಲೇ ಈಸ್ ದ ಓನ್ಲಿ ಪರ್ಸನ್ ಹೂಸ್ ಕಾಲ್ಡ್ ನೆಕ್ಸಿಲ್ಲ, ಯಾಕೆಂದರೆ ನೆಕ್ ಅಂದರೆ ಕತ್ತು, ಅವ್ರದ್ದೇ ಅಷ್ಟು ದೊಡ್ಡ ಕತ್ತಿರೋದು, ಗಾಡ್ ಜಿಲ್ಲಾ ಥರ ನೆಕ್ಸಿಲ್ಲ ಅಂತ ಕರೀತಾರೆ. ಅವರು ದೊಡ್ಡ ಫೈಟರ್, ಅವರು ಬಾಡಿ ಬಿಲ್ಡರು. ಸೊ ಅವ್ರ ಜೊತೆ ಒಂದು ಸೀಕ್ವೆನ್ಸ್ ಇದೆ. ಓಕೆ ಓಕೆ, ಇನ್ನೊಂದು ಏನಕ್ಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ, ಒಂದ್ ಕಡೆ ಎಲ್ಲೋ ಬರ್ದಿದ್ರು ಅಂಡರ್ಟೇಕರ್ ಬರ್ತಾರೆ ಸಿನಿಮಾಗೆ ಅಂತ. ಇಲ್ಲ, ಅಂಡರ್ಟೇಕರ್ ಬರ್ತಾರೆ, ಅವ್ರನ್ನ ಕರ್ಕೊಂಡ್ ಬರ್ತಾ ಇದಾರೆ, ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದಾರೆ ಇಲ್ಲಿ ಅಂತ ಒಂದಷ್ಟು ಕೇಳ್ದೆ, ಅದಕ್ಕೋಸ್ಕರ ಈ ಪ್ರಶ್ನೆ ಮಾಡಿದ್ದೆ. ನೆಕ್ಸ್ಟ್ ಅಂಡ್ ಈ ಪೋಗ್ರೂನಲ್ಲಿ ನೀವು ಈಗಾಗಲೇ ತೋರಿಸಿದ್ರೆ ಅವ್ರನ್ನೆಲ್ಲ ಎತ್ತೆತ್ ಬಿಸಾಕೋದು, ಅಲ್ಲದೆ ಅದೇ ಒಂದು ಫೈಟ್ ಆದಾಗ ನೆಕ್ಸ್ಟ್ ಸರ್ ಹೇಳ್ದಂಗೆ ನೆಕ್ಸ್ಟ್ ಸಿನಿಮಾದಲ್ಲಿ ನೀವು ಎಂತೆಂಥ ಪಂಟ್ರಿಗಳನ್ನ ನೀವು ಎದುರಿಸ್ಬೇಕು, ಇಂತೆಂಥ ಪಂಟ್ರಿಗಳನ್ನ ನೀವು ಬೀಳಿಸ್ಬೇಕು ಅನ್ನೋ ಥರ, ಅವನ್ನೆಲ್ಲ ಕರ್ಕೊಂಬರೋದು ಹೆಂಗಿರುತ್ತೆ, ಅವನ್ನೆಲ್ಲ ಒಂದು ಕಡೆ ಸೇರಿಸೋದು ಹೆಂಗೆ ಅಂತ? ಪ್ರತಿಯೊಂದು ಕೆಲಸದಕ್ಕೂ ಎನ್ಕರೇಜ್ಮೆಂಟ್ ಅನ್ನೋದು ಸಿಕ್ಕಿದ್ರೆ ಇನ್ನೂ ದೊಡ್ಡ ದೊಡ್ಡದು ಮಾಡ್ಕೊಂಡು ಹೋಗ್ಬೋದು. ಇವಾಗ ಪೊಗರಲ್ಲಿ ಬಂದಿದ್ದಕ್ಕೆ ಒಂದೊಳ್ಳೆ ಅಪ್ಲಾಸ್ ಸಿಕ್ತು, ಏ ಚೆನ್ನಾಗಿ ಮಾಡಿದ್ದೀರಾ ಅಂತ. ಅದಕ್ಕೆ ಈ ಸಿನಿಮಾದಲ್ಲಿ, ಈ ಸಿನಿಮಾದಲ್ಲಿ ಸಿಕ್ಕಿದ್ರೆ ಸಿ ನಾವು ಎಲ್ಲರ ಜೊತೆನೂ
ಆ್ಯಕ್ಟ್ ಮಾಡಬೇಕು ಆ್ಯಂಡ್ ಎಲ್ಲರನ್ನೂ ನಮ್ಮ ಸ್ಕ್ರೀನಲ್ಲಿ ತೋರಿಸ್ಬೇಕು, ಅದಿದೆ ನಮ್ಮ ತಲೆಯಲ್ಲಿ. ಯಾರಾದ್ರೆ ಏನು ಬ್ರೋ ಕನ್ನಡ ಸಿನಿಮಾಲ್ ಬಂದು ಮಾಡಿ ಅಂತ ಹೇಳೋದು. ನನಗೆ ನಿಮ್ಮನ್ನ ಸ್ಕ್ರೀನ್ ಮೇಲೆ ನೋಡೋಕೆ ಎಷ್ಟು ಖುಷಿ ಆಗುತ್ತೋ, ನೆಕ್ಸ್ಟ್ ಸಿನಿಮಾಗಳಲ್ಲಿ ಯಾವ ವಿಲನ್ ಬರ್ಬೋದು, ಹೆಂಗಿರ್ಬೋದು ಅವರು ಅಂತ, ಒಂದಷ್ಟು ಕ್ಯೂರಿಯಾಸಿಟಿ ಅದು. ಎಂತೆಂಥ ವಿಲನ್ಗಳನ್ನ ಕರ್ಕೊಂಬರ್ತಾರೆ, ಎಂತೆಂಥವ್ರನ್ನ ಕರ್ಕೊಂಬ. ಈಗ ಲಾಸ್ಟ್ ಟೈಮ್ ಈಗ ಪೊಗ್ರುಳ ನಾವು ನೋಡ್ದಂಗೆ ಒಬ್ರು ಇದಾರಲ್ಲ ಇಷ್ಟು ಉದ್ದ, ಅದು ಅವರು ಈಗ ಅವ್ರನ್ನ ಜಿಮ್ಮಲ್ಲಿ ಹೋದರೆ ಅವ್ರನ್ನ ಪೋಸ್ಟ್ಗಳು ನೋಡ್ತಾ ಇದ್ವಿ, ಸ್ಕ್ರೀನಲ್ಲಿ ನಮಗೆ ನೋಡಕ್ ಸಿಕ್ಕಿದ್ರು ನಮ್ಮ ಕನ್ನಡ ಸಿನಿಮಾದಲ್ಲಿ ಹೆಂಗೆ ಅಂತ. ಸೊ ಅದೆಲ್ಲ ಒಂದ್ ರೀತಿ ನಮಗೂ ಒಂಥರ ವಾವ್ ಅಂತ ಅನ್ಸುತ್ತೆ, ನಿಜಕ್ಕೂ ಒಂಥರ ಖುಷಿ ಆಗುತ್ತೆ ನಮಗೆ ನೋಡೋ. ಟೀಮ್ ಎಫರ್ಟ್ ಅನ್ಕೊಂಡಿದ ತಕ್ಷಣ ನೋಡ್ಬಿಟ್ಟೆ ಬೇಕು ಅಂದ ತಕ್ಷಣ ತಗೊಂಡ್ ಕೊಡ್ತಾರಲ್ಲ, ಅದು ಟೀಮ್ ಎಫರ್ಟ್. ಎಸ್. ಅಂಡ್ ಈಗ ಮುಂಬೈಲಿ ಹೋದ್ರಿ, ಒಂದು ಪ್ರೆಸ್ ಮೀಟ್ ಮಾಡಿದ್ರಿ, ಪ್ರತಿಯೊಂದು ದೇಶದಿಂದನೂ ಕೂಡ ಬಂದಿದ್ರು, ಅಷ್ಟು ಚೆನ್ನಾಗಿ ನಿಮ್ಮನ್ನ ನೀಟಾಗಿ ಅದನ್ನ ನೋಡಿ ತುಂಬ ಚೆನ್ನಾಗಿದೆ ಅಂತ ಹೊಗಳಿದ್ರು, ಮಾತಾಡ್ಸಿದ್ರು. ಒಂದು ಒಳ್ಳೆ ಕ್ವಶನ್ ನನಗೆ ತುಂಬ ಇಷ್ಟ ಆಯ್ತು ಅಂತಂದ್ರೆ ಯಾವ್ದಾರು ಇದೆಯಾ ಅವತ್ತಿನ ದಿನದ್ದು ಕ್ವಶನ್ಸ್? ಆ ತರ ಪರ್ಟಿಕ್ಯುಲರ್ ಆಗಿ ನನಗೇನಿಲ್ಲ ಅಂದ್ರೆ ಅವ್ರ ಅವ್ರದ ರೆಸ್ಪಾನ್ಸ್ ನೋಡಿ ನಿಮ್ಗೆ ಹೆಂಗ್ ಅನಿಸ್ತು? ಅವರೇ ತುಂಬಾ ಎಕ್ಸೈಟ್ ಆಗಿದ್ರು, ನಾವು ಹೆಂಗಿರುತ್ತೋ, ಹೆಂಗ್ ಟ್ರೀಟ್ ಮಾಡ್ತೀವೋ ನಾವು, ಅವ್ರ ಹೆಂಗ್ ಟ್ರೀಟ್ ಮಾಡ್ತಾರೋ. ಎಲ್ಲರಿಗಿಂತ ಹೆಚ್ಚಾಗಿ ಅವರೇ ಇಮ್ಮಿಡಿಯೇಟ್ ಆಗಿ ಏನ್ ಹಿಂಗಿದೆ ಇದು, ಸಖತ್ತಾಗಿ ಆರ್ಗನೈಸ್ ಆಗಿದೆ ಓಕೆ ಅನ್ಬಿಟ್ಟು ಅವರು ಅಲ್ಲೆಲ್ಲ ಹೋಗಿ ನ್ಯೂಸ್ ಮಾಡಿ ಇನ್ನೇನು ಕಳಿಸ್ತಾರೆ ಅದನ್ನೆಲ್ಲ ಪಬ್ಲಿಷ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಮುಂಬೈಯಲ್ಲಿ ಅಲ್ಲಿರೋ ಡಿಸ್ಟ್ರಿಬ್ಯೂಟರ್ಸ್ ಎಕ್ಸಿಬಿಟರ್ಸ್ ಅವರು ಎಕ್ಸೈಟ್ ಆಗಿದ್ದಾರೆ, ಏ ನಾವು ಈ ಥರ ಪ್ರೆಸ್ ಮೀಟ್ ಎಲ್ಲೂ ನೋಡೇ ಇರಲಿಲ್ಲ, ಇಷ್ಟು ವರ್ಷದಿಂದ ಇದ್ದೀವಿ ಅಂತ ಎಲ್ಲರೂ ಖುಷಿಯಾಗಿದ್ದಾರೆ. ಆ್ಯಂಡ್ ಆಲ್ಸೋ ಬಿಸ್ನೆಸ್ ಈಗ ಸ್ಟಾರ್ಟ್ ಆಗಿದೆ ನಮ್ಮದು, 5 ರೂಪಾಯಿ 6 ರೂಪಾಯಿ ಕೇಳ್ತಾ ಇದ್ದವರು ಇವಾಗ ಟ್ರೈಲರ್ ಆಚೆ ಬಂದಾದ್ಮೇಲೆ 15 ರೂಪಾಯಿ 16 ರೂಪಾಯಿ 10 ರೂಪಾಯಿ ಎಕ್ಸ್ಟ್ರಾ ಅಂದರೆ ಎಕ್ಸಾಂಪಲ್. ಸೊ ಈ ಥರ ಬಿಸ್ನೆಸ್ ಕ್ವೈರೀಸ್ ಜಾಸ್ತಿ ಆಗಿದೆ, ಪಾಸಿಟಿವ್ ಅಲ್ವಾ? ಎಸ್. ಈಗ ಒಂದು ಇಷ್ಟು ಈ ಹಿಂದಿನ ಸಿನಿಮಾಗಳೆಲ್ಲ ಒಂದೊಂದು ಮೆಟ್ಟಿಲು ಆಗ್ತಿದ್ದಂಗೆ ನಿಮಗೆ, ಮಾರ್ಟಿನ್ ನಿಮಗೆ ಯಾವ ಮೈಲಿಗಳು ಎಲ್ಲಿ ಕರ್ಕೊಂಡು ಹೋಗುತ್ತೆ, ನಿಮಗೆ ಒಂದು ಗ್ಲೋಬಲ್ ಸಿನಿಮಾ ಎಲ್ಲಿ ಕರ್ಕೊಂಡು ಹೋಗುತ್ತೆ ಧ್ರುವ ಸರ್ಜಾಗೆ? ಸಿ ಆ ಥರ ಎಕ್ಸ್ಪೆಕ್ಟೇಷನ್ಸ್ ಅಲ್ಲ ಏನು ಇಟ್ಕೊಳ್ಳಲ್ಲ ನಾವು. ಸಿನಿಮಾ ಮಾಡಿದ್ದೀವಿ, ಸಿನಿಮಾ ಡ್ರೈವ್ ಮಾಡುತ್ತೆ, ಚಿಕ್ಕ ಸಿನಿಮಾ ಆಗಿರಲಿ ದೊಡ್ಡ ಸಿನಿಮಾ ಆಗಿರಲಿ ಯಾವುದಾದ್ರೂ ಒಂದು ಹಂತದವರೆಗೂ ನಾವು ಪಬ್ಲಿಸಿಟಿ ಮಾಡ್ಬೋದು ಏನಾದ್ರೂ. ಒಳಗಡೆ ನಿಜವಾಗ್ಲೂ ಸ್ಟಫ್ ಇರಬೇಕು, ಸಿನಿಮಾ ಒಳಗಡೆ ನಿಜವಾಗ್ಲೂ ವಿಷಯ ಇದ್ದರೆ ಅದಾದಮೇಲೆ ಅದೇ ಕರ್ಕೊಂಡೋಗುತ್ತೆ, ಅದನ್ನೇ ನಂಬಿರೋದು ಅಷ್ಟೇ ಬ್ರೋ. ಆಮೇಲೆ ಈಗ ಓ ಟಿ ಟಿ ಅಂತ ಬಂದಾಗ ಓ ಟಿ ಟಿ ವ್ಯೂವರ್ಸ್ಗಳು ಸಿಕ್ಕಾಪಟ್ಟೆ ಆಗ್ಬಿಟ್ಟಿದ್ದಾರೆ. ಅದರಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಕೇಳ್ತಿರೋದು ಏನು ಅಂತಂದರೆ ಕನ್ನಡ ಸಿನಿಮಾಗಳನ್ನ ಬೈ ಮಾಡ್ತಾ ಇಲ್ಲ, ಖರೀದಿ ಮಾಡ್ತಿಲ್ಲ ಯಾರು. ಸೊ ಕೇಳ್ತಾರೆ, ಕಂಟೆಂಟ್ ಕೇಳ್ತಾರೆ, ಅದು ಇದು ಖರೀದಿ ಮಾಡ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಕೆಲವೊಂದು ಸಿನಿಮಾ ಬೂಮ್ ಅಂತ ಬಂದಾಗ ಮತ್ತೆ ಹಿಂಗೆ ಟರ್ನ್ ಆಗ್ತಾರೆ, ಬಟ್ ಮಾರ್ಟಿನ್ ಹೆಂಗೆ ಆಗ್ತಾ ಇದೆ ಅಂತ? ಸಿ ಕೆಲವೊಂದು ಸಿನಿಮಾ ಬೈ ಮಾಡಲ್ಲ ಅನ್ನೋದಕ್ಕೆ ಅವ್ರದೇ ಆದಂಥ ಆ ವರ್ಷದ ಬಜೆಟ್ ಅನ್ನೋದಿರುತ್ತೆ. ಆ ಬಜೆಟಲ್ಲಿ ಇಷ್ಟು ಸಿನಿಮಾ ತೊಗೊಬೋದು, ಇಷ್ಟು ಸಿನಿಮಾ ಅವ್ರ ಬಜೆಟ್ ಖಾಲಿ ಆಗೋವರೆಗೂ ಸಿನಿಮಾ ತೊಗೊತಾರೆ, ತಿರ್ಗಿ ನೆಕ್ಸ್ಟ್ ಇಯರ್ಗೆ ಅವರು ಬಜೆಟ್ ಕಾಯಬೇಕು. ಅವ್ರದ್ದು ಯಾವುದೋ ಒಂದು ಪ್ರೋಟೋಕಾಲ್ ಮೇಲೆ ಹೋಗುತ್ತೆ, ಅವ್ರದ್ದು ಒಂದು ಬಿಸ್ನೆಸ್ಸು. ಬಟ್ ಎಲ್ಲರೂ ಅದನ್ನು ನಂಬ್ಕೊಂಡು ಮಾಡ್ತಾರೆ ಅನ್ನೋ ಒಂದು ವರ್ಗನೂ ಇದೆ, ಓ ಟಿ ಟಿನೂ ನಂಬ್ಕೊಂಡು ಮಾಡ್ತಾರೆ. ಮುಂಚೆ ಆದರೆ ಸ್ಯಾಟಲೈಟು ಇದು ನಂಬಿಕೊಂಡು ಮಾಡ್ತಾ ಇದ್ದಿತ್ತು, ಇವಾಗ ಓ ಟಿ ಟಿನೂ ಒಂದು ಆ್ಯಡ್ ಆನ್, ಅದು ಡಿಜಿಟಲ್ನೂ ನಂಬ್ಕೊಂಡು ಮಾಡ್ತಾ ಇದ್ವಿ. ಕೆಲವ್ರಿಗೆ ಸಿಗಲ್ಲ ಅಂದಾಗ ನಿಜಕ್ಕೂ ಬೇಜಾರಾಗತ್ತೆ, ಇಮ್ಮಿಡಿಯೇಟಾಗಿ ಓಪನ್ ಆಗಿ ಸಿಗ್ತಾ ಇದೆ ಅಂದಾಗ ಅಗೇನ್ ಖುಷಿ ಆಗತ್ತೆ. ಸೊ ಇದು ನಾವು ಯಾವ ಟೈಮಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ ಮತ್ತು ಯಾವ ರೀತಿ ಅಪ್ರೋಚ್ ಮಾಡ್ತೀವಿ, ಅವ್ರನ್ನ ಹೆಂಗೆ ಕನ್ವಿನ್ಸ್ ಮಾಡ್ತೀವಿ ಅಂತ, ಅದೆಲ್ಲ ಪ್ಲೇಸ್ ಅ ಮೇಜರ್ ರೋಲ್. ನೀವು ತುಂಬ ದಿನಗಳ ಕಾಲ ಶೂಟ್ ಮಾಡಿರುವಂಥ ಸಿನಿಮಾ ಯಾವುದು? ಇದನ್ನು ಬಿಟ್ಟು ಇದನ್ನು ಬಿಟ್ಟು ಐ ಥಿಂಕ್ ಪೊಗರು. ಎಷ್ಟು ದಿನ ಆಗಿತ್ತು ಪೊಗರು? 112 ಡೇಸ್. ಇದು 250+ ಆಗಿದೆಯಾ? 250 ಆಗಿದೆ, ಕರೆಕ್ಟ್ ಆಗಿ 250. ಒಂದು ಸಿನಿಮಾಗೆ 250, ಆಮೇಲೆ ನಿಮ್ಮ ಬಾಡಿನೂ ಹಂಗೆ ಇಟ್ಕೋಬೇಕು, ವೆಯ್ಟ್ ಹಂಗೆ ಇರಬೇಕು, ನೀವು ಡೇ ಒನ್ನಿಂದ ಏನು ತಿಂತಾ ಇರ್ತೀರೋ 250 ಅದನ್ನೇ ತಿಂತಾ ಇರಬೇಕಂದ್ರೆ ಏನೋ ಕಿರಿಕಿರಿ ಆಗಲ್ಲ, ಏನೋ ಒಂಥರ 250 ದಿನ ಅಲ್ಲ ಅಲ್ಲೇವರೆಗೆಲ್ಲ ಡೆಡಿಕೇಶನ್ ಇರಲಿಲ್ಲ, ಎಲ್ಲ ಸ್ವಲ್ಪ ಜಂಕ್ ಅದೆಲ್ಲ ತಿಂತಾ ಇದ್ದೆ. ಮತ್ತೆ 250 ದಿವಸನೂ ಅದನ್ನೇ ಮೇಂಟೈನ್ ಮಾಡಿದ್ದೀನಿ, ಅದೆಲ್ಲ ಸುಳ್ಳು. ಒಂದು ಲೆವೆಲ್ಗೆ ಅದನ್ನು ಮೇಂಟೈನ್ ಮಾಡಿದ್ದೆ, ಮತ್ತು ವರ್ಕೌಟ್ ಮಾಡ್ತಾ ಇದ್ದೆ. ವರ್ಕೌಟಲ್ಲಿ ಶಾರ್ಟ್ಕಟ್ ಇರಲಿಲ್ಲ, ಹೆವಿ ವೆಯ್ಟ್ಸ್ ಹೊಡಿತಾ ಇದೆ. ಇನ್ಫ್ಯಾಕ್ಟ್ ತೀರಾ ಎಕ್ಸಾಜರೇಟ್ ಮಾಡೋಷ್ಟು ಹೆವಿ ವೆಯ್ಟ್ಸ್ ಎಲ್ಲ ಮಾಡ್ತಾ ಇದ್ದೆ.
ಅದೊಂಚೂರು ಹೆಲ್ಪ್ ಆಯ್ತು ಅನ್ಸತ್ತೆ ಅಷ್ಟೇ. ಅಂಡ್ ಪೊಗರು ಅಂತ ಬಂದಾಗ ನಿಮ್ಮ ಡೆಡಿಕೇಶನ್ ಲೆವೆಲ್ ಸಿನಿಮಾಗೆ ಏನು ಅನ್ನೋದು ಪೊಗರುನಲ್ಲಿ ನಾವೆಲ್ಲ ನೋಡಿದ್ದೀವಿ. ಸಣ್ಣ ಆಗಿದ್ದು ವಾ ಹೆಂಗಾಗಿ ಕಾಣಿಸ್ಬೇಕು, ಮತ್ತೆ ಆ ಹ್ಯೂಜ್ ಕಾಣಿಸ್ಬೇಕು ಅಂತಂದಾಗ ಬಾಡಿನ ನೀವು ಹೆಂಗ್ ಫ್ಲೆಕ್ಸಿಬಲ್ ಇಟ್ಕೋತೀರ? ಕೆಲವೊಂದು ಅದು ಕೆಲವ್ರು ಹೇಳ್ತಾರೆ ಸಣ್ಣ ಆಗು ದಪ್ಪ ಆಗು ಪ್ರಾಬ್ಲಮ್ ಆಗುತ್ತೆ ಹಂಗೆ ಹಿಂಗೆ ಅಂತ ಅಂತಿದ್ದಾಗ, ಸೊ ಆಮೇಲೆ ಆ ಕೊರೋನಾ ಟೈಮಲ್ಲಿ ಜಿಮ್ನೇ ದೂರ್ಬಿಟ್ರು, ಜಿಮ್ ಮಾಡಿದ್ರೆ ಏನೋ ಪ್ರಾಬ್ಲಮ್ ಆಗುತ್ತೆ ಹಾರ್ಟ್ ಅಟ್ಯಾಕ್ ಅದು ಇದು ಅಂತ ಅನ್ನೋರ್ಗೆ ಈಗ ನೀವು ಫಿಟ್ನೆಸ್ ಫ್ರೀಕ್ ಆಗಿ ಏನು ಹೇಳ್ತೀರಾ ಅಂತವ್ರಿಗೆ? ಫಸ್ಟ್ ಆಫ್ ಆಲ್ ಸಣ್ಣ ಒಂದೊಂದೇ ಹೇಳ್ಕೊಳ್ಳೋಣ. ಸಣ್ಣ ಆಗೋದು ದಪ್ಪ ಆಗೋದು ಮಸಲ್ ಮೆಮೊರಿ ಅಂತ, ಮಸಲ್ ಮೆಮೊರಿ ಇರುತ್ತೆ. ಸಣ್ಣ ಆಗ್ತಾ ಇದೀವಿ ದಪ್ಪ ಆಗ್ತಾ ಇದೀವಿ, ಸಣ್ಣ ಆಗಿರೋರು ಇಮಿಡಿಯೇಟಾಗಿ ದಪ್ಪ ವೆಯ್ಟ್ ಹೊಡೆದಿದ ತಕ್ಷಣ ಮಸಲ್ ಮೆಮೊರಿ ಇರುತ್ತೆ, ಸ್ವಲ್ಪ ಗೇನ್ ಆಗೋಗ್ತೀವಿ. ಸಣ್ಣ ಆಗಬೇಕು ಅಂದಾಗ ಸ್ವಲ್ಪ ಬೇರೆ ಥರ ವರ್ಕೌಟು, ಡಯೆಟ್ಟು ಬ್ಯಾಲೆನ್ಸ್ಡಾಗಿ ತಿನ್ನಬೇಕು ಅನ್ನೋದೆಲ್ಲ ಇರುತ್ತೆ. ಮತ್ತು ಜಿಮ್ಮಿಂದ ಗೊತ್ತಿಲ್ಲದಿರೋರು ಎಷ್ಟೊಂದು ಜನ ಬದುಕ್ಬಿಟ್ಟಿದ್ದಾರೆ, ಅದನ್ನು ಹೇಳಬೇಕು. ಆ್ಯಕ್ಚುಲಿ ನಾವು ಯಾರ್ಯಾರು ಇಲ್ಲಿ ಸೋಂಬೇರಿಗಳಾಗಿರ್ತಾರೋ, ಜೆನ್ಯೂನ್ ಆಗಿ ಯಾರ್ಯಾರು ಸೋಂಬೇರಿಗಳು ಆಗಿರ್ತಾರೋ ಅವ್ರುಗಳೇ ಹೇಳೋದು ಜಿಮ್ಗೆ ಹೋದ್ರೆ ಹಾರ್ಟ್ ಅಟ್ಯಾಕ್ ಆಗೋಗುತ್ತೆ, ಜಿಮ್ಗೆ ಹೋದ್ರೆ ಸತ್ತೋಗ್ಬಿಡ್ತಾರೆ ಅಂತ. ಅಲ್ಲ ಏನಿಲ್ಲ, ಅವ್ರಿಗೆ ಜಿಮ್ಗೆ ಹೋಗಿ ಅವ್ರಿಗೂ ಇಷ್ಟ ಇರೋಲ್ಲ, ಜಿಮ್ಗೆ ಹೋಗಿ ಅವ್ರಿಗೆ ಇಷ್ಟ ಇರೋಲ್ಲ, ಅದಕ್ಕೆ ಒಂದು ನೆಪ ಅಷ್ಟೇ. ಅದು ಎಲ್ಲಿ ಹೇಳಿ, ಬೆವ್ರು ಸುರಿಸಿದ್ರೆ ಯಾರು ಅನ್ಹೆಲ್ದಿ ಆಗಿರ್ತಾರೆ? ಇನ್ಫ್ಯಾಕ್ಟ್ ಡಾಕ್ಟರ್ಸೇ ಹೇಳ್ತಾರೆ ನಿನಗೆ ಶುಗರ್ ಇದೆಯಾ, ವಾಕಿಂಗ್ ಮಾಡಿ, ಕಾರ್ಡಿಯೋ ಮಾಡಿ ಅಂದರೆ ಅಲ್ವಾ, ವಾಕಿಂಗ್ ಮಾಡಿ, ರನ್ನಿಂಗ್ ಮಾಡಿ ಇದನ್ನೆಲ್ಲ ಹೇಳ್ತಾರೆ. ಸ್ವಲ್ಪ ಒಬೇಸ್ ಇದೆಯಾ, ಒಂಚೂರು ವೆಯ್ಟ್ ಲಿಫ್ಟ್ ಮಾಡಿ, ಒಂದು ಜಾಸ್ತಿ ರೆಪಿಟೇಷನ್ಸ್ ಮಾಡಿ. ಡಾಕ್ಟರ್ಸ್ ಓದಿಲ್ವಾ ಹಂಗಾರೆ? ಅಲ್ಲಿ ಎಲ್ಲೋ ಕಂಪ್ಯೂಟರಲ್ಲಿ ಕೂತ್ಕೊಂಡು ಸತ್ತೋಗ್ಬಿಡ್ತಾರಂತೆ ಅಂದಿದ ತಕ್ಷಣ ಅದನ್ನು ಇನ್ನೊಬ್ಬ ಸೋಂಬೇರಿ ಶೇರ್ ಮಾಡ್ತಾನೆ, ಏಯ್ ಹೌದಲ್ವಾ, ಏಯ್ ನಾನು ಜಿಮ್ಗೆ ಹೋಗೋದು ಬಿಡ. ಸೊ ಹಿಂಗೆ ವೈರಲ್ ಮಾಡ್ತಾ ಇರೋದಷ್ಟೇ ಅದು, ಅದೆಲ್ಲ ಸುಳ್ಳು. ಅದೆಲ್ಲ 100% ಸುಳ್ಳು. ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ವರ್ಕೌಟ್ ಮಾಡಿ, ಚೆನ್ನಾಗಿ ಕೆಲಸ ಮಾಡಿ. ಇದು ನಮ್ಮಲ್ಲಿ ಇದೆಯಲ್ಲ ಬ್ರೋ, ಕಲ್ ತಿಂದ್ರೂ ಅರಗಿಸ್ಕೊಳ್ಳೋ ಅಂತ ಶಕ್ತಿ ಕೊಟ್ಟವನೆ ದೇವರು ಅಂತ ಸುಮ್ಮನೆ ಹೇಳ್ತಾರ? ಇವಾಗ ಚಿಕ್ಕ ಸಣ್ಣ ಪುಟ್ಟ ಅಕ್ಕಿಯಲ್ಲಿ ಕಲ್ ತಿಂದ್ರೆ ಬದುಕಲ್ವಾ ಅಂತವರೇ ಬದುಕ್ತಾರೆ. ವರ್ಕೌಟ್ ಮಾಡಿದ್ರೆ ಯಾರು ಗುರು ಸಾಯ್ತಾರೆ? ನೀವೇನು ಗುರು ಇಲ್ಲ. ಕೆಲವ್ರು ಹಾಕ್ತಾರೆ ಪೋಸ್ಟರ್ಗಳನ್ನ, ನೋಡ್ಬಿಟ್ರೆ ಜಿಮ್ಮೇ ಕ್ಲೋಸ್. ಎಷ್ಟೋ ಜನ ಜಿಮ್ಮಿಗೆ ಹೋಗ್ತಿದ್ದಾರೆ ಕಡಿಮೆ ಮಾಡ್ಬಿಟ್ಟಿದ್ದಾರೆ, ಆಮೇಲೆ ಮನೇಲಿ ಅವ್ರ ಅಪ್ಪ ಅಮ್ಮ ಎಲ್ಲ ಎದ್ರುಕೊಂಡ್ಬಿಟ್ಟು ಏ ಜಿಮ್ಗೆ ಹೋಗ್ಬೇಡ ಅಂತ ಬಿಡಿಸ್ಬಿಟ್ಟಿದ್ದಾರಂತೆ. ಪಾಪ ತಂದೆ ತಾಯಿ, ಅದು ತಂದೆ ತಾಯಿಗಳು ಎದ್ರುಕೊಳ್ಳೋದ್ರಲ್ಲಿ ಒಂದು ಅರ್ಥ ಇದೆ. ಯಾಕೆಂದ್ರೆ ತನ್ನ ಮಗನಿಗೇನೋ ಆಗಬಾರ್ದು, ತನ್ನ ಮಗಳಿಗೇನೋ ಆಗಬಾರ್ದು ಅನ್ನೋ ಒಂದು ಪ್ರೀತಿಯಿಂದ ಅದು ನಿಜಾನ ಏನೋ ಓಕೆಪ್ಪ ನೋಡ್ಕೊಂಡು ಮಾಡು ಅಂತ, ಅದು ಅದು ಲವ್, ಅದು ಅದು ಬೇರೆ. ಬಟ್ ಇದನ್ನ ಅಬ್ಬಿಸ್ತಾ ಇದಾರಲ್ಲ ಅದು ರಾಂಗ್. ಆಮೇಲೆ ಇನ್ನೊಂದೇನು ಅಂತಂದ್ರೆ, ನಾನು ಅಬ್ಸರ್ವ್ ಮಾಡಿದ್ರೆ ಏನು ಅಂತಂದ್ರೆ, ನಾವು ವರ್ಕೌಟ್ ಹೋದಾಗ ನಿಮ್ಮ VIPs ಒಂದಷ್ಟು ಜನ ಇರ್ತಾರೆ. ಸೊ ನಮ್ಮ ಬಾಸ್ ಹಿಂಗಿದ್ದಾರೆ, ಅವರ ಅಭಿಮಾನಿಗಳು ಫ್ಯಾನ್ಸ್ಗಳು ನಾವು ಹಿಂಗಿರ್ಬೇಕು ಅಂತ ವರ್ಕೌಟ್ ಮಾಡೋಕೆ ಬರೋರು ಸುಮಾರು ಜನ ಇದ್ದಾರೆ. ನಿಮ್ಮ ಫ್ಯಾನ್ಸ್ಗಳು ಆಲ್ಮೋಸ್ಟ್ ನಾನು ನೋಡಿದ್ನಲ್ಲ, ಸ್ವಲ್ಪ ಖಡಕ್ ಆಗಿ ಸರಿಯಾಗಿ ಇರ್ತಾರಲ್ಲ, ನಿಮ್ಮನ್ನೇ ಫಾಲೋ ಮಾಡ್ತಾ ಇದಾರೆ ಅಂತ. ಅಲ್ಲ ಹಂಗಲ್ಲ, ಒಂಚೂರು ಇವಾಗ ನೋಡಿ ಅದ್ರಲ್ಲಿ ಒಳ್ಳೇದೇ ಅಲ್ವಾ, ಹೆಲ್ದಿ ಆಗಿರೋದು, ಚೆನ್ನಾಗಿ ಫಿಟ್ ಆಗಿರೋದು. ಈಗಿನ ನಮ್ಮ ಏಜ್ ಗ್ರೂಪಲ್ಲೆಲ್ಲ ಏನು ಸಿಗರೆಟ್ ಎತ್ಕೊಂಡು ಕುಡ್ಕೊಂಡು ಅದನ್ನು ಮಾಡ್ತಾ ಇಲ್ವಲ್ಲ ನನ್ನ ಫ್ಯಾನ್ಸ್ ಯಾರು, ಅಥವಾ ಪಬ್ಗೆ ಹೋಗೋದು ಡ್ಯಾನ್ಸ್ ಮಾಡ್ಕೊಂಡು ಡಿಸ್ಕಲ್ಲಿ ಎಣ್ಣೆ ಹೊಡ್ಕೊಂಡು ಅದನ್ನು ಮಾಡ್ತಾ ಇಲ್ವಲ್ಲ. ಅಚ್ಚುಕಟ್ಟಾಗಿ ಜಿಮ್ಗೆ ಹೋಗ್ತಾವ್ರೆ, ಚೆನ್ನಾಗಿ ತಿಂತಾರೆ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಹೆಲ್ದಿ ಆಗಿರ್ತಾರೆ, ಮಲ್ಕೊಂತಾರೆ. ನಿಮ್ಮ ನೀವು ಏನು ಟ್ಯಾಟೂ ಹಾಕಿಸ್ತಾರೆ ಸಿನಿಮಾಗಳಲ್ಲ ಅದನ್ನು ಫಾಲೋ ಮಾಡ್ತಾರೆ, ನಾನು ಎಷ್ಟೋ ಸರಿ ಅಬ್ಸರ್ವ್ ಮಾಡಿದ್ದೀನಿ. ಕೆಲವರೆಲ್ಲ ಇನ್ನೇ ಸ್ವಲ್ಪ ಬಾಡಿ ಗಿಡಿ ಬಂದಿರ್ತಲ್ಲ, ತೆಗ್ದುಬಿಟ್ಟು ಟ್ಯಾಟೂ ಹಾಕ್ಸಿದ್ದಾರೆ, ನಾವು ಹಾಕ್ಸ್ಕೊಂಡಿದ್ದೀವಿ. ಆ ಥರ ಸುಮಾರು ಆ ಥರ VIPಗಳು ತುಂಬ, ಯಾಕಂದರೆ ನೀವು ಮಾಡಿರುವಂಥ ಸಿನಿಮಾಗಳು ಕಡಿಮೆ ಇದ್ರೂ ನಿಮ್ಮ ಫ್ಯಾನ್ ನಿಮ್ಮನ್ನು ಫಾಲೋ ಮಾಡ್ತಾ ಇರೋ ರೀತಿ, ನಿಮಗೆ ಇರುವಂಥ ಒಂದು ಫ್ಯಾನ್ ಬೇಸ್ ತುಂಬ ದೊಡ್ಡದಾಗಿದೆ. ಈಗ ಅರ್ಜುನ್ ಸರ್ಜಾ ಸರ್ ಅದನ್ನೇ ಹೇಳಿದ್ದು, ಅವ್ರ ಫ್ಯಾನ್ ಬೇಸ್ ತುಂಬ ದೊಡ್ಡದಾಗಿದೆ, ಅವ್ರು ನಾವು ಏನು ಕೊಡಬೇಕು ಅಂತ ಗೊತ್ತಾಗಲ್ಲ ಅನ್ನೋ ಥರ. ಆ್ಯಂಡ್ ನಿಮ್ಮ ಫ್ಯಾನ್ ಬಗ್ಗೆ ಕೇಳೋದಾದರೆ, ನಿಮ್ಮ ಮನೆ ಹತ್ರ ಒಂದಷ್ಟು ಜನ ಬರ್ತಾ ಇರ್ತಾರೆ, ಒಂದಷ್ಟು ಜನ ಡೈಲಾಗ್ ಹೇಳ್ತಾರೆ, ಹಾಡು ಆಡ್ತಾರೆ, ಅದನ್ನ ನೋಡಿದ್ರೆ ಹೆಂಗೆ ಅನ್ಸುತ್ತೆ ನಿಮಗೆ? ಹುಡುಕೊಂಬಂದೆಲ್ಲ ಅವರೇ ಕ್ರಿಯೇಟ್ ಮಾಡ್ಕೊಂಡು ಹೇಳುವಂಥದ್ದು ಹೆಂಗಿದೆ ಅಂತ ನೋಡಿ ಬ್ರೋ. ಎಷ್ಟೊಂದು ಜನ ಗಾರಿ ಕೆಲಸ ಮಾಡೋರು, ಎಷ್ಟೊಂದು ಜನ ಹೋಟೆಲಲ್ಲಿ ಕೆಲಸ ಮಾಡೋರು. ನಾನೇನು ಹೇಳ್ತೀನಿ ಅಂದರೆ ನೋಡಿ, ಅವ್ರಿಗೂ ಭಾನುವಾರ ಅನ್ನೋದು ಅವ್ರಿಗೂ ಒಂದು ರಜಾ ಇರುತ್ತೆ. ಎಷ್ಟೊಂದು ಜನ ಹೇಳ್ತಾರೆ, ಅಣ್ಣ ನಮ್ಮ ತಂದೆ ತಾಯಿ ನಾವು ನೋಡೋದಕ್ಕೆ ಊರಿಗೆ ಹೋಗ್ಬೇಕಾಗಿತ್ತು, ನಾನು ಹೋಗಿಲ್ಲ, ನಿಮ್ಮನ್ನ ನೋಡೋಕೆ ಬಂದೆ ಅಂತಾರೆ. ಇನ್ನೆಲ್ಲೋ ಗಾರೆ ಕೆಲಸ ಮಾಡೋರು, ಕಾರ್ ಓಡಿಸೋರು, ನಮ್ಮ ಹೋಟ್ಲು ಹುಡುಗರು ಎಲ್ಲ ಏನು ಹೇಳ್ತಾರೆ, ನನ್ನ ಒಂದೇ ವಾರಕ್ಕೆ ಒಂದೇ ದಿವಸ ರಜಾ ಸಿಗೋದು, ನನ್ನ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಿದ್ದೆ, ಬಟ್ ನಿಮ್ಮ ಜೊತೆ ಬಂದು ಮಾಡ್ತಾ ಇದ್ದೀನಿ ಅಣ್ಣ ಅಂತಾರೆ. ವಿ ಶುಡ್ ವ್ಯಾಲ್ಯೂ ದಟ್. ಯಾರೋ ಎಲ್ಲೋ ಒಬ್ಬ ಅವನ ದುಡಿಮೆಗೆ ಅವನೇನೋ ಇದು ವೈರಲ್ ಮಾಡ್ತಾನೆ, ಇದನ್ನು ತೆಗೆದು ಕಟ್ ಮಾಡ್ಬಿಟ್ಟು ಏನೋ ವೈರಲ್ ಮಾಡ್ತಾನೆ ಅನ್ನೊಂದು ಮಾತ್ರಕ್ಕೆ ಅದನ್ನು ನಾನು ಸ್ಟಾಪ್ ಮಾಡಲ್ಲ ಬ್ರೋ. ಐ ಥರೋಲಿ ಎಂಜಾಯ್.
ಆ್ಯಂಡ್ ಐ ವ್ಯಾಲ್ಯೂ ಜೆನ್ಯೂನ್ ಆಗಿ ನನಗೆ ಟೈಮ್ ಕೊಡ್ತಾ ಇದ್ದಾರೆ ಅಂದರೆ ನಾನು ಅವ್ರಿಗೆ ಟೈಮ್ ಕೊಡ್ತೀನಿ, ನನ್ನನ್ನು ಇಷ್ಟಪಡ್ತಾ ಇದ್ದಾರೆ ಅಂದರೆ ನಾನು ಇಷ್ಟಪಡ್ತೀನಿ ಅಲ್ವಾ, ಹ್ಯೂಮನ್ ಟೆಂಡೆನ್ಸಿ ಅಲ್ವಾ ಬ್ರೋ. ಮತ್ತು ಅವರು ನಿಜವಾಗ್ಲೂ ಪ್ರೀತಿಯಿಂದ ಏನಾದರೂ ಹೇಳ್ತಾ ಇದ್ದರೆ ನಾನು ಅದನ್ನು ಕೇಳ್ತೀನಿ. ನಾವುಗಳು ಹೇಳಿದಾಗ ಅವರು ಅಷ್ಟೇ ಪ್ರೀತಿಯಿಂದ ಕೇಳ್ತಾರೆ, ಅವ್ರುಗಳೇನಾದರೂ ಹೇಳಿದಾಗ ಬಾಟಮ್ ಲೈನ್ ಟೈಮ್ ಕೊಡ್ತಾ ಇದ್ದಾರೆ. ಗುರು ಯಾರು ಕೊಟ್ಟೆ ಇನ್ನೊಬ್ಬನ ಹೆಸರು ಹೇಳಿ, ಇಲ್ಲ ಇನ್ನೊಬ್ಬನಿಗೆ ಟೈಮ್ ಕೊಟ್ಟಿದ್ದಾರೆ ಇಷ್ಟೇ ಟೈಮ್ ಕೊಟ್ಟಿದ್ರು ಅಂತ, ಇಲ್ಲ ತಾನೇ ನಮಗೆ ಟೈಮ್ ಕೊಟ್ಟಿದ್ದಾರೆ ತಾನೆ, ಅದು ಎಂಜಾಯ್ ಮಾಡ್ತೀನಿ. ನೀವು ಹೇಳ್ದಂಗೆ ಇತ್ತೀಚೆಗೆ ಒಂದು ತುಂಬಾನೇ ವೈರಲ್ ಆಗ್ತಾ ಇದೆ, ಆತ ಬಂದು ಒಂದೇ 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 ಒಂದು ಹಾಡಾಡ್ತೀನಿ ಅಂದ್ರು. ಗುರು ನೀನೇನು ಹಾಡು ಆಡ್ಬೇಡ, ಆಮೇಲೆ ಬಾ ಮಾ ಜನ ಜಾಸ್ತಿ ಅವರೇ, ಇಲ್ಲ ಬಸ್ ಆಡ್ಬೇಕು.